ಹೃದಯ ಹೇಳಿದಂತೋ ಮನಸ್ಸು ಮಾಯೆಯಂತೋ ಅಹಂತರ ತರ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಂ ಟಿವಿ ರೋಡೀಸ್ ಅಲ್ಲಿ ನೋಡಿದಾಗ ಸ್ಟ್ರೀ ಆಗಕ್ಕಿಂತ ಮುಂಚೆ ಶಿ ವಾಸ್ ಸ್ಕೇರ್ಡ್ ಆಕ್ಚುಲಿ. ಅಕ್ಕ ಐ ವಾಂಟ್ ಟು ಸೇ ಸಮಥಿಂಗ್ ಅಂತ ಟೆಲ್ ನೋ ಅದ್ ಹೇಳಿ ಒಂದ್ 45 minutes ಆದ್ಮೇಲೆ ಅಕ್ಕ ಐ ಲೈಕ್ ಜಶ್ವಂತ್ ಅಂದಲೆ ಓಕೆ ಆಮೇಲೆ ಇಷ್ಟ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೋಬಿಟ್ಟ ಅಂತ ಕೇಳಿದೆ. ನಾನು ವಾಟ್ ಡು ಯು ಥಿಂಕ್ ಯುವರ್ 25 ಮಾ ಇದನ್ನೇ ನೀನ್ 18 years ಅಲ್ಲಿ ಇದ್ರೆ ನಾನು ಅಗ್ರಿ ಮಾಡ್ತಿರಲಿಲ್ಲ, ನಾನು ನಿನಗೆ ಬೈದಾಕ್ ಬಿಡ್ತಿದ್ದೆ. ಬಟ್ ಯು ಆರ್ ಮೆಚೂರ್ಡ್ ಎನಫ್, ನೀನು ರೋಡೀಸ್ ಹೋಗ್ತಿದ್ದೆ, ಯು ನೋ ಯುವರ್ ಥಾಟ್ಸ್, ಐ ಆಮ್ ಫೈನ್ ವಿತ್ ಇಟ್, ಬಟ್ ಬಿ ಕೇರ್ಫುಲ್, ಡೋಂಟ್ ಲೀವ್ ಯುವರ್ ಸೆಲ್ಫ್, ಹ್ಯಾವ್ ಯುವರ್ ಡಿಗ್ನಿಟಿ ಅಂತ ಅಂದಿದ್ದೆ ಅಷ್ಟೇ. ಐ ವಾಸ್ ಓಕೆ ವಿತ್ ಇಟ್. ನನಗೆ ಏನಂತೀನಿ, ಲೈಕ್ ಫಸ್ಟ್ ಡೇ ಇಂಟ್ರೊಡಕ್ಷನ್ ಅಲ್ಲಿ ಸುದೀಪ್ ಸರ್ ನೋಡ್ಬೇಕ ಲೈಕ್ ಹರಣಿ ಅವರ ಡಾಕ್ಟರ್, ಡೋಂಟ್ ಗೆಟ್ ಟೂ ಎಕ್ಸೈಟೆಡ್, ಕಾಮ್ ಆಗಿ ರಿಯಾಕ್ಟ್ ಮಾಡು, ಯು ವಿಲ್ ಸಿ ಸುದೀಪ್ ಸರ್ ಅಂತ. ಬಟ್ ದ ವೇ ಹಿ ವಾಕ್ಡ್, ಹಾನೆಸ್ಟ್ಲಿ ಹಿ ಇಸ್ ಸೋ ಹ್ಯಾಂಡ್ಸಮ್ ಲೈಫ್ ಟಿವಿಕ್ಕಿಂತ, ಹಿ ಇಸ್ ಸೋ ಹ್ಯಾಂಡ್ಸಮ್. ಐ ವಾಸ್ ಲೈಕ್ ಫರ್ಗೆಟ್ ಯುವರ್ ಡಿಗ್ರಿ ಸ್ಟ್ಯಾಂಡ್ ಎದ್ದು ನಿಂತ್ಕೊಂಡು ಸುದೀಪ್ ಸರ್ ಅಂತ ಫುಲ್ ಖುಷಿಯಾಗಿ. ಐ ವಾಸ್ ಸೋ ಎಕ್ಸೈಟೆಡ್, ಐ ಥಿಂಕ್ ಏನೋ ಐ ಕುಡ್ ಫೀಲ್ ದಟ್ ಓಕೆ ಸ್ಟಾರ್ ಸ್ಟ್ರಕ್ ಅಂತಾರಲ್ಲ, ನನಗೆ ಅದಾಯ್ತು ಅವತ್ತು. So happy, but ನನಗೆ ಅವತ್ತು ಮತ್ತೆ eviction time ಅಲ್ಲಿ ನನ್ಗೆ ಸುದೀಪ್ ಸರ್ ನೋಡಿ ಆ ಎಕ್ಸೈಟ್ಮೆಂಟ್ ಏನಿತ್ತು, ಐ ಕುಡಂಟ್ ಕಮ್ ಔಟ್. ಯಾಕಂದ್ರೆ ನನ್ನ ತಂಗಿ ಎಲಿಮಿನೇಟ್ ಆಗಿದ್ಲು, ಐ ಕುಡಂಟ್ ಬೇರ್. ಐ ವಾಸ್ ಲೈಕ್ ಸಚ್ ಅ ಸ್ಟ್ರಾಂಗ್ ಕಂಟೆಂಡರ್, ಹೆಂಗಪ್ಪ ಎಲಿಮಿನೇಟ್ ಆಗಕ್ಕೆ ಸಾಧ್ಯ, ನನ್ಗೆ ಡೈಜೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಎಷ್ಟೊಂದು ಜನ ಫ್ಯಾನ್ ಪೇಜಸ್ ಓಪನ್ ಮಾಡಿ ಅಕ್ಕ ವಿ ಆರ್ ದೇರ್ ಫಾರ್ ಯು, ವಿ ಆರ್ ವೇಟಿಂಗ್, ಅನ್ನೋ ವೋಟಿಂಗ್ ಫಾರ್ ಹರ್ ಅಂತ ಎಲ್ಲ ಹೇಳಿ ಹೇಗೆ ಎಲಿಮಿನೇಟ್ ಆದ್ಲು ಅಂದ್ರೆ ನನಗೆ ತಡಿಯಕ್ಕಾಗ್ಲಿಲ್ಲ. ಹಾಗಾಗಿ ಐ ಥಿಂಕ್ ನನ್ನ ಎಮೋಷನ್ನು ಇಟ್ ವಾಸ್ ಮೆನಿ ಆಫ್ ಅವರ್ ಫ್ಯಾನ್ಸ್ ಎಮೋಷನ್ಸ್, ಬಿಕಾಸ್ ಎಷ್ಟೊಂದು ಜನ ಅವಳನ್ನ ನೋಡ್ತಾಳೆ. ಐ ಕುಡಂಟ್ ಟೇಕ್ ಇಟ್, ಹಾಗಾಗಿ ನಾನು ಹತ್ಬಿಟ್ಟೆ, ತಡಿಯಕ್ಕಾಗಲಿಲ್ಲ. ಸಿ ಸುದೀಪ್ ಸರ್ಗೆ ಆ್ಯಕ್ಚುಲಿ ಐ ಥಾಟ್ ಇನ್ ಕೇಸ್ ನಾನು ಚಾನ್ಸ್ ಸಿಕ್ಕಿ ಹಾಡಬೇಕು ಅಂದರೆ ಐ ವಾಂಟೆಡ್ ಟು ಸಿಂಗ್ ಅ ಸಾಂಗ್. ಈಗ ನಂದು ಹೇಗೆ ಮಲ್ಟಿ ಟ್ಯಾಲೆಂಟೆಡ್, ನಾವು 3 ಜನ ಅಕ್ಕ ತಂಗಿರು, ವಿ ಆರ್ ಮಲ್ಟಿ ಟ್ಯಾಲೆಂಟೆಡ್. ನಾನು ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಹಾಡು ಕೂಡ ಹೇಳ್ತೀನಿ, ಪ್ಯಾಷನೇಟ್ ಸಿಂಗರ್. ಸುದೀಪ್ ಸರ್ಗೆ ಹಾಡು ಹೇಳ್ಬೋದು ಅಂತ ರೆಡಿ ಆಗಿದೆ. ಸೊ ಐ ವಿಲ್ ಜಸ್ಟ್ ಸಿಂಗ್ ದ ಲೈನ್ ಅವ್ರದೇ ಮೂವಿಯಿಂದ. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಹೃದಯ ಹೇಳಿದಂತೋ ಮನಸ್ಸು ಮಾಯೆಯಂತೋ ಆಹಾ ಒಂಥರ ಥರ ಹೇಳಲೊಂಥರ ಥರ ಹೇಳಲೊಂಥರ ಥರ. ಐ ಥಿಂಕ್ ಐ ವಾಂಟೆಡ್ ಟು ಸಿಂಗ್ ಲುಕಿಂಗ್ ಅಟ್ ಹಿಮ್, ಬಟ್ ಈಗ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಮಮ್ಮಿ ಅಂತೂ ತುಂಬಾ ಅಳ್ತಾರು, ನನ್ನ ಮಗಳು ಇನ್ನೆ ಅದು ಹೆಂಗ್ ಬಂದ್ಲು, ನನ್ಗೆ ಅಷ್ಟು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಹೆಂಗ್ ಬಂದ್ಲು, ನಮ್ಮಅಮ್ಮ 99 ವೋಟ್ಸ್ ಹಾಕ್ತಾರೆ ಅಲ್ಲಿ, ಅದು ಕೌಂಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, 1 ಅಕೌಂಟ್ ಅಲ್ಲಿ 1 ಇದ್ರು ಇಲ್ಲ ನಾನು 99 ಹಾಕ್ತೀನಿ ಅಂತ. ಅಂದ್ರೆ ಅವ್ರ ಒಬ್ರೆ ಅಂತಲ್ಲ, ಅವ್ರ ಫ್ರೆಂಡ್ಸು ಎಲ್ಲ ಸರ್ಕಲ್ ಅಲ್ಲೂ ತುಂಬಾ ಜನನು ಎಲ್ಲರೂ ಲೇಡೀಸ್ ಸಂಘ ಎಲ್ಲ ಇದೆ ಅವ್ರದ್ದು, ಅವರಲ್ಲೆಲ್ಲ ಚರ್ಚೆ ಮಾಡ್ಕೊಂಡು ಎಲ್ಲ ಹೋಟೆಲ್ ಹಾಕ್ತಿದ್ರು, ಅವ್ರಿಗಿನ್ನ ಶಾಕ್ ಇಲ್ಲಿದ್ದಾರೆ ಹೆಂಗ್ ಬಂದ್ಬಿಟ್ಟು ನಮ್ಮಅಮ್ಮ. ನಮ್ಮಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಅರೆ ನಮ್ಮ ಡ್ಯಾಡಿ ಯಾವತ್ತು ತುಂಬಾ ಸ್ಪೋರ್ಟಿವ್, ಏನಿದ್ರು ಏನೋ ಒಳ್ಳೇದಕ್ಕೇನೆ, ಶಿಸ್ ಕಮ್ ಆಲ್ರೆಡಿ ಶಿಸ್ ಅ ವಿನ್ನರ್. ನಮ್ಗೆ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಜಸ್ಟ್ 1 ಡೇ ಸಡನ್ ಆಗಿ ಈಗ ಹೋಗಿ ಹಿಂಗೆಲ್ಲ ಬಿಗ್ ಬಾಸ್ 5th week ತನಕ ಇದ್ದಾಳೆ ಅನ್ನೋದೇ ಒಂದ್ ಗ್ರೇಟ್ ಅಂತ ನಮ್ ಡ್ಯಾಡಿಗೆ ಫುಲ್ ಪ್ರೌಡ್ ಇತ್ತು, ನಮ್ಗೂ ಪ್ರೌಡೇ, ನಮ್ಮ ಅಮ್ಮಂಗೂ ಪ್ರೌಡೇ. ಆದ್ರೆ ಅದೊಂದ್ ಬೇಜಾರು ಇತ್ತು, ಅದೇ ಅಷ್ಟೇ, ಅದೇ ಅವ್ರ ರಿಯಾಕ್ಷನ್. ನಂದು ಫ್ಯಾನ್ ಎಲ್ಲ ನಂದು ಸಪೋರ್ಟರ್ಸ್ ಯಾರ್ಯಾರು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದ್ರು ನಂದುನ ಇಷ್ಟಪಡ್ತೀರಾ, ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ತುಂಬಾ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ಪ್ಲೀಸ್ ಕಂಟಿನ್ಯೂ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಅವಳಿಗೆ ಇನ್ನೂ ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತೀವಿ. ಮತ್ತು ಬಿಗ್ ಬಾಸ್ ಕಲರ್ಸ್ ಕನ್ನಡ ಅವಳಿಗಾಗಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಹೃದಯದಿಂದ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಂದು ಫ್ಯಾನ್ಸ್ ಕೆಲವರು ನನಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಯಾರ್ಯಾರು ಹತ್ತಿದ್ದೀರಾ ಅವ್ರದ್ದು ಲವ್ ಅಂದರೆ ನಮಗೆ ಅವಳ ಸಿಸ್ಟರ್ ನಾವಳೋದು ಒಂಥರ, ಆದರೆ ಅವರೆಲ್ಲ ಅಳೋದು ನೋಡಿದ್ರೆ ನಮಗೆ ಸಖತ್ತು ಶಾಕಿಂಗ್. ಅವ್ರಿಗೆಲ್ಲ ಐ ವಾಂಟ್ ಟು ಸೇ, ನಂದು ಬಂದಾಗ ನಿಮ್ಮೆಲ್ಲರ ಹತ್ರನು ಅವಳು ಟೈಮ್ ಮಾಡ್ಕೊಂಡು ಮಾತಾಡ್ತಾಳೆ, ಶೀ ಈಸ್ ಜಸ್ಟ್ ಲೈಕ್ ಅಸ್, ಒನ್ ಆಫ್ ಅಸ್. ನೀವಳನ್ನ ಸಪೋರ್ಟ್ ಮಾಡಿ, ಅದು ಪ್ರತಿ 24 hours ಆಗ್ತಾ ಇರೋ ಶೋನ ರೆಕಾರ್ಡ್ ಮಾಡಿ, ಸ್ಕ್ರೀನ್ ಶಾಟ್ಸ್ ಮಾಡಿ, ಅದೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ವಿ ಟ್ರೀಟ್ ಯು ಆಲ್, ನಿಮ್ನೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ತರನೇ ನೋಡ್ತೀವಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹೋಪ್ಫುಲಿ ಇನ್ನ ಅವಳು ಇನ್ನ ಸ್ಟೇಜ್, ಇನ್ನ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಹೋದಾಗ್ಲೂ ನಿಮ್ಗೆ ಸಪೋರ್ಟ್ ಬೇಕು. ಥ್ಯಾಂಕ್ ಯು.